ಸ್ವಾಗತ ನಾನು ಜಿ ಎಂ ಪವಿತ್ರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಪ್ರತಿಯೊಂದು ವಿಷಯಕ್ಕೂ ಟೀಕೆ ಮಾಡ್ತಾ ಇತ್ತು ನಿರುದ್ಯೋಗ ಬೆಲೆ ಏರಿಕೆ ಹಸಿವು ಬಡತನ ಹೀಗೆ ಪ್ರತಿಯೊಂದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಮಧ್ಯೆ ತರ್ತಾ ಇತ್ತು ಕಾಂಗ್ರೆಸ್ ಆಳ್ವಿಕೆ ಇದ್ದಾಗ ಈ ರೀತಿ ಹೇಳೋದು ಸರಿನೆ ಆದರೆ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದ್ದಾಗ ಕೇವಲ ತಪ್ಪನ್ನೇ ಕಂಡು ಹಿಡಿತಾ ಇದ್ದ ಬಿಜೆಪಿ ತನ್ನ ಸರ್ಕಾರ ಆಡಳಿತ ಮಾಡುವಾಗ ಮಾತ್ರ ಇರೋ ತಪ್ಪನ್ನ ಮುಚ್ಚಾಕೋಕ್ ನೋಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹಸಿವು ಮುಕ್ತ ಭಾರತ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಮ್ಗೆ ಹಾಕಿ ನಾವು ಹಸಿವು ಮುಕ್ತ ಭಾರತವನ್ನ ಮಾಡ್ತೀವಿ ಅಂತ ಹೇಳಿದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಸಿವು ಮುಕ್ತ ಭಾರತ ಆಗಿದ್ಯಾ ಈ ಬಗ್ಗೆ ಸರ್ವೆಗಳು ಏನು ಹೇಳತ್ತೆ ಸರ್ವೆಗಳು ಯಾವ ರೀತಿ ರಿಪೋರ್ಟ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಭಾರತೀಯರ ಶಿಕ್ಷಣ ಗುಣಮಟ್ಟ ಆರೋಗ್ಯ ಆ ವ್ಯಕ್ತಿ ಯಾವ ರೀತಿ ಜೀವನ ಮಾಡ್ತಾ ಅನ್ನೋದನ್ನ ಈಗಿನ ಬಿಜೆಪಿ ಸರ್ಕಾರ ಮತ್ತು ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಹೋಲಿಸಿ ತನ್ನ ವರದಿಯನ್ನ ನೀಡಿದೆ ಈ ಸರ್ವೆಯ ಪ್ರಕಾರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಟ್ಟು ಹದಿನೇಳು ಕ್ಷೇತ್ರಗಳಲ್ಲಿ ಅಂದ್ರೆ ಅರವತ್ತೊಂದು ಪರ್ಸೆಂಟ್ ಏರಿಯಾದಲ್ಲಿ ಈಗಿನ ಎನ್ ಡಿ ಎಗಿಂತ ಮನಮೋಹನ್ ಸಿಂಗ್ ಅವರ ಯು ಪಿ ಎ ಪಕ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಿದೆ ಎನ್ ಎಫ್ ಎಚ್ ಎಸ್ ಅಥವಾ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿ ತನಕ ಒಟ್ಟು ಐದು ಸರ್ವೆ ಜನರ ಮುಂದೆ ಇಟ್ಟಿದೆ ಎನ್ ಎಫ್ ಎಚ್ ಎಸ್ ಆರನೇ ಸರ್ವೆ ರಿಪೋರ್ಟ್ ಅಂದ್ರೆ ಸರ್ವೆ ಇನ್ನೇನು ಬರಬೇಕಾಗಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇವರು ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸ್ ನಿರ್ದೇಶಕರಾದಂತಹ ಕೆ ಎಸ್ ಜೇಮ್ಸ್ ರೆಡಿ ಮಾಡಿದಂತಹ ಎನ್ ಎಫ್ ಎಚ್ ಎಸ್ ರಿಪೋರ್ಟ್ ಅನ್ನ ಅಮಾನತ್ಗೊಳಿಸಲಾಗಿದೆ ಜೊತೆಗೆ ಇವರನ್ನ ಕೆಲಸದಿಂದ ಕೂಡ ತೆಗೆಯಲಾಯಿತು ಯಾಕಂದ್ರೆ ಮೋದಿ ಸರ್ಕಾರಕ್ಕೆ ಇವರು ಕೊಟ್ಟ ರಿಪೋರ್ಟ್ ಇಷ್ಟ ಆಗಲಿಲ್ಲ ಆರೋಗ್ಯದ ರಕ್ಷಣೆ ಪೋಷಣೆ ವ್ಯಾಕ್ಸಿನೇಷನ್ ಹೆಣ್ಣು ಮಕ್ಕಳ ಶಿಕ್ಷಣ ಮಕ್ಕಳ ಆರೋಗ್ಯ ಮಹಿಳೆಯರ ಆರ್ಥಿಕತೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ರಿಪೋರ್ಟನ್ನು ತಯಾರಿಸಲಾಗಿತ್ತು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಒಂದಿಷ್ಟು ಜನರ ಬಳಿ ಪ್ರಶ್ನೆ ಕೇಳಿದಾಗ ಒಟ್ಟು ಇಪ್ಪತ್ತೆಂಟು ಏರಿಯಾಗಳಲ್ಲಿ ಹದಿನೆಂಟು ಏರಿಯಾಗಳು ಮನಮೋಹನ್ ಸಿಂಗ್ ಅವರ ಆಡಳಿತಾವಧಿಯೇ ಚೆನ್ನಾಗಿ ಇತ್ತು ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ ಡಿ ಎ ಸರ್ಕಾರ ಕುಡಿಯುವ ನೀರು ನೈರ್ಮಲ್ಯಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಂತ ಏರಿಯಾದ ಜನರು ಕೂಡ ಮೋದಿ ಸರ್ಕಾರದ ಬಗ್ಗೆ ಮಾತಾಡಿಲ್ಲ ಬದಲಾಗಿ ಮನ್ಮೋಹನ್ ಸಿಂಗ್ ಅವರ ಆಡಳಿತ ಚೆನ್ನಾಗಿತ್ತು ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ ಮೊದಲು ನಮ್ಮ ದೇಶದಲ್ಲಿ ಮರಣ ಹೊಂದಿತ್ತಿರೋ ಮಕ್ಕಳ ಬಗ್ಗೆ ನೋಡೋದಾದ್ರೆ ಮೋದಿ ಸರ್ಕಾರ ಮಕ್ಕಳ ಮರಣದ ದರವನ್ನ ಗಣನೀಯವಾಗಿ ಕಡಿಮೆ ಮಾಡಿದೆ ಅಂತ ಹೇಳ್ಕೊಂಡಿದೆ ಮಕ್ಕಳ ಮರಣದ ಪ್ರಮಾಣ ಅಂದ್ರೆ ಸಾವಿರ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಎಷ್ಟು ಜನ ಸಾವನ್ನಪ್ಪತ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಲಾಗತ್ತೆ ಎನ್ ಎಫ್ ಎಚ್ ಎಸ್ ರಿಪೋರ್ಟ್ ಪ್ರಕಾರ ಮೋದಿ ಹಾಗೂ ಮನಮೋಹನ್ ಸಿಂಗ್ ಇಬ್ಬರೂ ಕೂಡ ಒಂದೇ ಆವರೇಜ್ನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದೆ ಇನ್ನು ಮಕ್ಕಳ ಪೋಷಣೆ ಅನ್ನೋ ವಿಷಯಕ್ಕೆ ಬಂದರೆ ವೀಕ್ಷಕರೇ ಹಸಿವು ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ ಅಥವಾ ಕಡೆಗಣಿಸುವಂತ ವಿಚಾರ ಕೂಡ ಅಲ್ಲ ಎಷ್ಟೋ ಜನರಿಗೆ ಊಟ ಇರತ್ತೆ ಆದರೆ ಊಟ ಮಾಡೋಕೆ ಟೈಮ್ ಇರೋದಿಲ್ಲ ಇನ್ನೂ ಎಷ್ಟೋ ಜನರಿಗೆ ಊಟ ಮಾಡಬೇಕು ಅಂತ ಅನ್ಸಿದ್ರೂ ಕೂಡ ಊಟ ಇರೋದಿಲ್ಲ ಇನ್ನು ಎನ್ ಎಫ್ ಎಚ್ ಎಸ್ ವರದಿ ಪ್ರಕಾರ ಐದು ವರ್ಷದ ಒಳಗಿನ ಮೂರು ಜನ ಮಕ್ಕಳಲ್ಲಿ ಒಬ್ಬ ಮಗು ಬೆಳವಣಿಗೆಯಿಂದ ಕುಂಠಿತವಾಗಿದೆ ಅವರಿಗೆ ಸರಿಯಾದ ಆಹಾರ ಸಿಗದೆ ವಯಸ್ಸಿಗೆ ತಕ್ಕ ಬೆಳವಣಿಗೆ ಕೂಡ ಆಗ್ತಾ ಇಲ್ಲ ಇನ್ನು ಐದು ವರ್ಷದ ಐದು ಜನ ಮಕ್ಕಳಲ್ಲಿ ಒಬ್ಬ ಮಗುವಿಗೆ ಎತ್ತರ ತುಂಬಾನೇ ಕಡಿಮೆ ಇದೆ ಯಾಕಂದ್ರೆ ದೇಹಕ್ಕೆ ಬೇಕಾದ ಸರಿಯಾದ ಪ್ರಮಾಣದ ಹಾಗೂ ಪೋಷಕಾಂಶಗಳು ಸಿಗ್ತಾ ಇಲ್ಲ ಇನ್ನು ಎರಡ್ ಸಾವಿರದ ಐದರಲ್ಲಿ ಆರು ತಿಂಗಳ ಮಕ್ಕಳಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಕ್ಕಳು ರಕ್ತಹೀನತೆಯಿಂದ ಬಳತಾ ಇದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಇದು ಐವತ್ತೆಂಟು ಪರ್ಸೆಂಟ್ಗೆ ಇಳಿಕೆ ಆಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಇದು ಅರವತ್ತೇಳು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಗೆ ಏರಿಕೆ ಆಗಿದೆ ಹದಿನೈದರಿಂದ ನಲವತ್ತೊಂಬತ್ತು ವರ್ಷದ ಮಹಿಳೆಯರು ಎರಡ್ ಸಾವಿರದ ಹದಿನೈದರಲ್ಲಿ ಐವತ್ ಪಾಯಿಂಟ್ ಒಂದು ಪರ್ಸೆಂಟ್ ರಕ್ತಹೀನತೆಯಿಂದ ಬಳಲ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ಐವತ್ತೇಳು ಪರ್ಸೆಂಟ್ಗೆ ಗೆ ಏರಿಕೆ ಆಗಿದೆ ಹದಿನೈದರಿಂದ ನಲವತ್ತೊಂಬತ್ತು ವರ್ಷದ ಪುರುಷರು ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಏಳು ಪರ್ಸೆಂಟ್ ಜನ ರಕ್ತಹೀನತೆಯಿಂದ ಬಳಲ್ತಾ ಇದ್ರು ಈ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇನ್ನು ಬಾಲ್ಯ ವಿವಾಹ ಅನ್ನೋ ವಿಷಯಕ್ಕೆ ಬರೋದಾದರೆ ಎರಡು ಸಾವಿರದ ಐದರಲ್ಲಿ ನಲವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದಂಥ ಬಾಲ್ಯ ವಿವಾಹ ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಇಳಿಕೆ ಆಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಇಳಿಕೆ ಆಗಿದೆ ಅಂದರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಮೈನಸ್ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟು ಇಳಿಕೆ ಕಂಡಿದ್ದಂಥ ಬಾಲ್ಯ ವಿವಾಹಗಳು ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ಕೇವಲ ಎರಡು ಪಾಯಿಂಟ್ ಆರು ಒಂದು ಪರ್ಸೆಂಟ್ಗಳಷ್ಟು ಮಾತ್ರ ಇಳಿಕೆ ಕಂಡಿದೆ ಇನ್ನು ಆರೋಗ್ಯ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಆಯುಷ್ಮಾನ್ ಯೋಜನೆಯನ್ನು ಜಾರಿಗೆ ತಂದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೊಂದು ಪರ್ಸೆಂಟ್ ಭಾರತೀಯರ ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಆಯುಷ್ಮಾನ್ ಯೋಜನೆ ಅಥವಾ ಆರೋಗ್ಯ ವಿಮೆಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಸಂಖ್ಯೆ ಇಪ್ಪತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತು ಆದರೆ ಯು ಪಿ ಎ ಸರ್ಕಾರ ಇದ್ದಾಗ ನಲವತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ವೇಗದಲ್ಲಿ ವಿಮೆ ಚಾಲ್ತಿಯಲ್ಲಿತ್ತು ಆದರೆ ಎನ್ ಡಿ ಎ ಅವಧಿಯಲ್ಲಿ ಕೇವಲ ಎಂಟು ಪಾಯಿಂಟ್ ಐದು ಏಳು ಪರ್ಸೆಂಟ್ ವರ್ಷಕ್ಕೆ ಎಂಟು ಪಾಯಿಂಟ್ ಐದು ಏಳು ಪರ್ಸೆಂಟ್ ಮಾತ್ರ ಏರಿಕೆ ಕಂಡಿದೆ ಅಷ್ಟೇ ಅಲ್ಲ ಎನ್ ಎಫ್ ಎಚ್ ಎಸ್ ವರದಿ ಪ್ರಕಾರ ಈ ವಿಮೆಯಲ್ಲೂ ಕೂಡ ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿನ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ನೀರಿನ ಗುಣಮಟ್ಟವನ್ನ ನೋಡೋದಾದ್ರೆ ಎನ್ ಡಿ ಎ ಪಕ್ಷ ಬಂದ ಮೇಲೆ ಮನೆ ಮನೆಗೂ ಕೊಳವೆಯನ್ನ ಮಾಡ್ತೀವಿ ಅಂತ ಮೋದಿ ಹೇಳಿದರು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಉದ್ದೇಶದಿಂದ ಜಲ್ ಜೀವನ್ ಮಿಷನ್ ಅನ್ನೋ ಯೋಜನೆಯನ್ನು ಸಹ ಜಾರಿ ಮಾಡಿದ್ರು ಎಷ್ಟು ಕೊಳವೆಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಜನರನ್ನ ತಲುಪಿದ್ದ ಕುಡಿಯುವ ನೀರಿನ ಯೋಜನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೊಂಬತ್ತಾರು ಪರ್ಸೆಂಟ್ ಕುಟುಂಬವನ್ನು ತಲುಪಿದೆ ಇನ್ನು ಅಡುಗೆ ಗ್ಯಾಸ್ ಬಳಸೋ ಕುಟುಂಬಗಳು ಅಂದ್ರೆ ಅಡುಗೆ ಮಾಡೋದಕ್ಕೆ ವಿದ್ಯುತ್ ಅಥವಾ ಗ್ಯಾಸ್ ಎಷ್ಟು ಕುಟುಂಬಗಳು ಬಳಸ್ತಾ ಇದಾವೆ ಅನ್ನೋದನ್ನ ನೋಡೋದಾದ್ರೆ ಯು ಪಿ ಎ ಸರ್ಕಾರ ಇದ್ದಾಗ ಏಳು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಎನ್ ಡಿ ಸರ್ಕಾರ ಬಂದ ಮೇಲೆ ಇಳಿಕೆ ಆಗಿದೆ ಇನ್ನು ನೈರ್ಮಲ್ಯ ಅಥವಾ ಶುಚಿತ್ವ ಅನ್ನೋ ವಿಷಯದಲ್ಲಿ ಯಾವ ಸರ್ಕಾರ ಒಂದ್ ಹೆಜ್ಜೆ ಮುಂದಿದೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಸ್ವಚ್ಛ ಭಾರತ್ ಸ್ಕೀಮ್ ಅನ್ನ ಜಾರಿಗೆ ತರತ್ತೆ ಮೋದಿ ಸರ್ಕಾರ ಹೇಳದಂತೆ ಎರಡ್ ಸಾವಿರದ ಹತ್ತೊಂಬತ್ತು ಅನ್ನೋ ಹೊತ್ತಿಗೆ ಬಯಲು ಮುಕ್ತ ಶೌಚಾಲಯ ಮಾಡ್ತೀವಿ ಅಂತ ಹೇಳಿದ್ರು ಗ್ರಾಮೀಣ ಭಾಗದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಇದ್ದಂತಹ ನೈರ್ಮಲ್ಯ ಯೋಜನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಯು ಪಿ ಎ ಅವಧಿಗಿಂತ ಎನ್ ಅವಧಿಯಲ್ಲಿ ವೇಗವಾಗಿ ಶೌಚಾಲಯಗಳ ನಿರ್ಮಾಣವಾಗಿದೆ ಅಂತ ಈ ರಿಪೋರ್ಟ್ ಹೇಳುತ್ತೆ ಇನ್ನು ವಿದ್ಯುತ್ ಬಗ್ಗೆ ನೋಡೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಎಲ್ಲ ಹಳ್ಳಿಗಳಿಗೂ ವಿದ್ಯುತ್ ಪೂರೈಕೆ ಮಾಡಿದ್ದೀವಿ ಅಂತ ಹೇಳಿದರು ಎರಡು ಸಾವಿರದ ಐದರಲ್ಲಿ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಕುಟುಂಬಗಳು ವಿದ್ಯುತ್ತನ್ನು ಪಡೆದಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಈ ಸಂಖ್ಯೆ ಎಂಬತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಹೊತ್ತಿಗೆ ತೊಂಬತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ ಏರಿಕೆ ಕಾಣಬಹುದು ಅಂತ ಈ ರಿಪೋರ್ಟ್ ಹೇಳಿದೆ ಆದರೆ ಇಲ್ಲಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ವೇಗವಾಗಿ ಏರಿಕೆ ಕಂಡಂಥ ಅಂಕಿಅಂಶಗಳು ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ನಿಧಾನಗತಿಯಲ್ಲಿ ಏರಿಕೆ ಕಂಡಿದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ವರ್ಷಕ್ಕೆ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಅಂತೆ ಏರಿಕೆ ಕಂಡಿದ್ದು ಇಲ್ಲಿ ಅಂದರೆ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಎರಡು ಪರ್ಸೆಂಟ್ ಮಾತ್ರ ಏರಿಕೆ ಕಂಡಿದೆ ಇನ್ನು ಮಹಿಳೆಯರ ಶಿಕ್ಷಣದ ಬಗ್ಗೆ ನೋಡೋದಾದರೆ ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ಮಹಿಳೆಯರ ಶಿಕ್ಷಣ ಕೂಡ ಕಡಿಮೆ ಆಗಿದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಆರು ವರ್ಷಕ್ಕಿಂತ ಮೇಲ್ಪಟ್ಟಂಥ ಬಾಲಕಿಯರ ದಾಖಲಾತಿ ಪ್ರಮಾಣ ವರ್ಷಕ್ಕೆ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಇತ್ತು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ದಾಖಲಾತಿ ಪ್ರಮಾಣ ಸೊನ್ನೆ ಪಾಯಿಂಟ್ ಎಂಟು ಏಳು ಪರ್ಸೆಂಟ್ಗೆ ಆಗಿದೆ ಅಂದರೆ ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಬರೋ ಪ್ರಮಾಣ ಕೂಡ ಕಡಿಮೆ ಆಗಿದೆ ಅಂತ ಅರ್ಥ ಇನ್ನು ಕೊನೆಯದಾಗಿ ಮಹಿಳೆಯರ ಆರ್ಥಿಕ ಶಕ್ತಿ ಹೇಗಿದೆ ಅಂತ ನೋಡೋಣ ಮಹಿಳೆಯರ ಆರ್ಥಿಕ ಶಕ್ತಿ ಅಂತಂದ್ರೆ ಎಷ್ಟು ಮಹಿಳೆಯರು ಸ್ವಂತ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ದಾರೆ ಮತ್ತು ಎಷ್ಟು ಮಹಿಳೆಯರು ಆ ಬ್ಯಾಂಕ್ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ನರೇಂದ್ರ ಮೋದಿಯವರ ಜನ್ಧನ್ ಯೋಜನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಯಾಯಿತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಕೋಟಿ ಮಹಿಳೆಯರು ತಮ್ಮ ಸ್ವಂತ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ದಾರೆ ಆದ್ರೆ ಅಕೌಂಟ್ ಅನ್ನ ಮೇಂಟೈನ್ ಮಾಡುವ ವಿಷಯಕ್ಕೆ ಬಂದರೆ ಯು ಪಿ ಎ ಸರ್ಕಾರ ಅತಿ ಹೆಚ್ಚು ಅಂಕಿ ಅಂಶಗಳನ್ನು ಹೊಂದಿದೆ ಯು ಪಿ ಎ ಅವಧಿಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಪಾಯಿಂಟ್ ಒಂದು ಅಷ್ಟು ಮಹಿಳೆಯರು ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ರು ಆದ್ರೆ ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ಇದು ಒಂಬತ್ತು ಪಾಯಿಂಟ್ ಆರು ಆರು ಪರ್ಸೆಂಟ್ ಇಳಿಕೆಯಾಗಿದೆ ಮೋದಿ ಅಲೆ ಮೋದಿ ಅಲೆ ಅಂತ ಹೇಳುವವರು ಈ ಎಲ್ಲಾ ಡೇಟಾವನ್ನ ನೋಡಿ ನಿಮ್ಮ ಮತ ಯಾರಿಗೆ ಅನ್ನೋದನ್ನ ತೀರ್ಮಾನ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ